ಎಲ್ಲ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಮಾಡ್ತಾ ಇರ್ತೀರಾ ಬಂದ್ ಇಲ್ಲಿ ಒಂದು ಒಂದ್ಸಲಿ ವಿಸಿಟ್ ಮಾಡಿ ಒಂದು ಲೈಫ್ ಫ್ಯೂಚರ್ ಇದೆ ಇದರಲ್ಲಿ ನಾನು ಜಸ್ಟ್ ಲಕ್ಷಗಳು ಮಾಡೋದಕ್ಕೆ ನಾನು ಟಿ ಡಿ ಅಕಾಡೆಮಿಗೆ ಬಂದಿಲ್ಲ ಸರ್ ನನ್ನ ಗುರಿ ಇರೋದು ಖಂಡಿತ ನಾನು ಕೋಟಿಗಳು ಮಾಡೇ ಮಾಡ್ತೀನಿ ಟಿ ಡಿ ಅಕಾಡೆಮಿ ರಿಯಲಿ ಹೆಲ್ಪ್ಫುಲ್ ಫಾರ್ ಎವ್ರಿ ಒನ್ ಟಿಐಡಿಐ ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಶಿರೂರು ಗುಡ್ಡ ಕುಸಿತ ಕೇಸ್ ಸಂಬಂಧ ಹದಿಮೂರು ದಿನಗಳಿಂದ ಸೇನೆ ಪೊಲೀಸರು ನಿರಂತರವಾಗಿ ಹೋರಾಟ ಮಾಡುತ್ತಿದ್ದಾರೆ ಆದರೂ ಕೂಡ ಕೇವಲ ಎಂಟು ಮೃತದೇಹ ಮಾತ್ರ ಸಿಕ್ಕಿದ್ದು ಕೇರಳದ ಡ್ರೈವರ್ ಅರ್ಜುನ ಸೇರಿ ಮೂವರು ಇನ್ನೂ ಕೂಡ ಪತ್ತೆಯಾಗದೆ ನಿಗೂಢವಾಗುತ್ತಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಸ್ಥಗಿತಗೊಳಿಸಲಾಗಿದೆ ಯಾಕಂದರೆ ನದಿಯೊಳಗೆ ಕಲ್ಲು ಬಂಡೆ ಹಾಗೂ ಮರದ ದಿಮ್ಮಿಗಳಿರೋದ್ರಿಂದ ನೀರಲ್ಲಿ ಹುಡುಕಾಟ ನಡೆಸುವುದು ಕಷ್ಟ ಅದರಿಂದ ನೀರಿನ ಸೆಳೆತ ಕಮ್ಮಿ ಆಗುವವರೆಗೂ ಕಾರ್ಯಾಚರಣೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಅತ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಪರಿಣಾಮ ಶಿರಾಡಿ ಘಾಟ್ ರಸ್ತೆ ಇಪ್ಪತ್ತೈದು ಅಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಮುಂದೆ ಸಾಗಲಿಕ್ಕೆ ಆಗದೆ ನೂರಾರು ವಾಹನಗಳು ಒಂದರ ಹಿಂದೆ ಒಂದು ನಿಂತುಕೊಂಡಿದ್ದಾವೆ ಸವಾರರಿಗೆ ಸಮಸ್ಯೆಯಾಗಿದೆ ಇನ್ನು ಕರ್ನಾಟಕದಲ್ಲಿ ಮಳೆಯ ಆರ್ಭಟ ಇನ್ನು ನಾಲ್ಕು ದಿನಗಳ ಕಾಲ ಕಂಟಿನ್ಯೂ ಆಗುತ್ತೆ ದಕ್ಷಿಣ ಒಳನಾಡು ಜಿಲ್ಲೆಗಳು ಹಾಗೂ ಕರಾವಳಿ ಭಾಗದಲ್ಲಿ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಿಗೆ ಆಗಸ್ಟ್ ಒಂದರವರೆಗೆ ಭಾರಿ ಮಳೆಯಾಗುತ್ತೆ ಅದರಿಂದ ಈ ಭಾಗಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಈ ವರ್ಷ ಭಾರಿ ಮಳೆಯಾಗಿದ್ದು ಕಾವೇರಿ ತುಂಬಿದೆ ಹೀಗಾಗಿ ಕಾವೇರಿ ನದಿಗೆ ಬಾಗಿನ ಅರ್ಪಿಸಲಾಗಿದೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಸಚಿವರು ಶಾಸಕರೆಲ್ಲ ಸೇರಿ ಬಾಗಿನ ಅರ್ಪಿಸಿದ್ದಾರೆ ಲೋಕಸಭಾ ಅಧಿವೇಶನದಲ್ಲಿ ಬಜೆಟ್ ಮೇಲಿನ ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ ಮಹಾಭಾರತವನ್ನು ಉಲ್ಲೇಖಿಸಿ ಮಾತನಾಡಿದ್ದಾರೆ ಬಿಜೆಪಿ ಚಕ್ರವ್ಯೂಹ ರಚಿಸಿದೆ ಅಭಿಮನ್ಯುವಿನಂತೆ ನಾನು ಚಕ್ರವ್ಯೂಹ ಭೇದಿಸುತ್ತೀನಿ ಅಂತ ಹೇಳಿದ್ದಾರೆ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದಲ್ಲಿ ಅಭಿಮನ್ಯುವನ್ನ ಆರು ಜನ ಚಕ್ರವ್ಯೂಹದಲ್ಲಿ ಸಿಲುಕಿಸಿ ಹತ್ಯೆ ಮಾಡಿದ್ರು ಇದರ ಬಗ್ಗೆ ಸಂಶೋಧನೆ ಮಾಡ್ಕೊಂಡು ನಾನು ಬಂದಿದ್ದೀನಿ ಚಕ್ರವ್ಯೂಹಕ್ಕೆ ಪದ್ಮ ಅಂತ ಕೂಡ ಕರೆಯಲಾಗುತ್ತೆ ಅಂದ್ರೆ ಕಮಲದ ರಚನೆ ಅಂತ ನನಗೆ ಆಮೇಲೆ ಗೊತ್ತಾಯಿತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಚಕ್ರವ್ಯೂಹ ರೂಪುಗೊಂಡಿದೆ ಅದು ಕೂಡ ಕಮಲದ ರೂಪದಲ್ಲಿದೆ ಅದನ್ನ ಪ್ರಧಾನಿ ಮೋದಿ ತಮ್ಮ ಎದೆಯ ಮೇಲೆ ಧರಿಸ್ಕೊಂಡಿರ್ತಾರೆ ಭಾರತವನ್ನ ಬಂಧಿಸಿರೋ ಚಕ್ರವ್ಯೂಹದ ಹಿಂದೆ ಮೂರು ಶಕ್ತಿಗಳಿವೆ ಒಂದು ಆರ್ಥಿಕ ಶಕ್ತಿ ಇನ್ನೊಂದು ಇಡಿ ಸಿಬಿಐ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಮೂರನೇದು ರಾಜಕೀಯ ಸಂಸ್ಥೆಗಳು ಈ ಮೂರು ಜೊತೆಗೂಡಿ ಚಕ್ರವ್ಯೂಹದ ಹೃದಯ ಭಾಗದಲ್ಲಿದ್ದು ದೇಶವನ್ನು ನಾಶಗೊಳಿಸಿವೆ ಅಂತ ಹೇಳಿದ್ದಾರೆ ರಾಜಕೀಯ ಸಂಸ್ಥೆಗಳು ಅಂದ್ರೆ ಅವರು ಆರ್ ಎಸ್ ಎಸ್ ಕಡೆ ಗೊತ್ತು ಮಾಡ್ತಾ ಇದ್ದಾರೆ ಅಂದು ಅಭಿಮನ್ಯುವಿನೊಂದಿಗೆ ಏನು ಮಾಡಲಾಗಿದೆಯೋ ಅದನ್ನೇ ಇಂದು ದೇಶದ ಯುವಕರು ರೈತರು ಮಹಿಳೆಯರು ಮತ್ತು ಸಣ್ಣ ಮಧ್ಯಮ ಉದ್ಯಮಿಗಳಿಗೆ ಮಾಡಲಾಗ್ತಾ ಇದೆ ಅಭಿಮನ್ಯು ಆರು ಜನ ಈ ಆಧುನಿಕ ಯುಗದ ವ್ಯೂಹವನ್ನು ಕೇಂದ್ರ ಸರ್ಕಾರದಲ್ಲಿ ಆರು ಮಂದಿ ಕಂಟ್ರೋಲ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅಮಿತ್ ಶಾ ಮೋಹನ್ ಭಾಗವತ್ ಅಜಿತ್ ದೋವಲ್ ಅಂಬಾನಿ ಮತ್ತು ಅದಾನಿ ಅಂತ ಹೇಳಿದ್ದಾರೆ ಜೊತೆಗೆ ಬಜೆಟ್ ಈ ಚಕ್ರವ್ಯೂಹದ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ ಅನ್ನೋದು ನನ್ನ ನಿರೀಕ್ಷೆಯಾಗಿತ್ತು ಆದರೆ ಅದು ಮೊನೋಫಲಿಯನ್ನ ಜಾಸ್ತಿ ಮಾಡಿದೆ ಅಂತ ರಾಹುಲ್ ಗಾಂಧಿ ಟೀಕೆ ಮಾಡಿದ್ದಾರೆ ಇನ್ನು ಬಜೆಟ್ ಮಂಡನೆಗೂ ಮುಂಚೆ ಹಲವಾರು ಸಮಾರಂಭ ಅಂತ ಕೇಂದ್ರ ಆರ್ಥಿಕ ಇಲಾಖೆಯಲ್ಲಿ ಹಣಕಾಸು ಇಲಾಖೆಯಲ್ಲಿ ಅದನ್ನು ಮಾಡ್ತಾರೆ ಅದರ ಫೋಟೋವನ್ನು ತೋರಿಸಿದ ರಾಹುಲ್ ಗಾಂಧಿ ಅಲ್ಲಿ ಅಧಿಕಾರಿಗಳು ಮತ್ತು ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರೆಲ್ಲ ಇರೋ ಫೋಟೋವನ್ನ ತೋರಿಸಿ ನೋಡಿ ಇದರಲ್ಲಿ ಯಾರೂ ಕೂಡ ಆದಿವಾಸಿಗಳಿಲ್ಲ ಎಸ್ ಸಿ ಇಲ್ಲ ಎಸ್ ಟಿ ಇಲ್ಲ ಸಿ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟರು ರಾಹುಲ್ ಗಾಂಧಿ ಈ ಹೇಳಿಕೆಯನ್ನ ಕೊಡೋ ಟೈಮ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಎರಡು ಕೈಗಳಿಂದ ತಲೆಯನ್ನ ಚಿಕೊಂಡು ನಕ್ಕಿದ್ದಾರೆ ಏನು ದಿಲ್ಲಿಯ ಕೋಚಿಂಗ್ ಸೆಂಟರ್ ಒಂದರ ಬೇಸ್ಮೆಂಟ್ನಲ್ಲಿ ಪ್ರವಾಹಕ್ಕೊಳಗಾಗಿ ಮೂವರು ಯುಪಿಎಸ್ಸಿ ಆಕಾಂಕ್ಷಿಗಳು ಮೃತಪಟ್ಟಿದ್ರು ಇದೀಗ ಈ ಘಟನೆ ಬಗ್ಗೆ ತನಿಖೆ ನಡೆಸ್ತಾ ಇರೋ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೆಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಘಟನೆ ನಡೆಯೋಕೆ ಎರಡು ಪ್ರಮುಖ ಕಾರಣಗಳಿವೆ ಅಂತ ಹೇಳಿದ್ದಾರೆ ಒಂದು ಮುಂಗಾರು ಶುರುವಾಗೋಕ್ಕೂ ಮುಂಚೆ ರಸ್ತೆ ಬದಿಯಲ್ಲಿರುವ ಒಳಚರಂಡಿಯನ್ನ ಕ್ಲಿಯರ್ ಮಾಡುವಲ್ಲಿ ಅಧಿಕಾರಿಗಳು ವಿಫಲಗೊಂಡಿದ್ದಾರೆ ಏನೊಂದು ಅಕ್ರಮವಾಗಿ ಗ್ರಂಥಾಲಯವನ್ನು ಬೇಸ್ಮೆಂಟ್ ಬೇಸ್ಮೆಂಟ್ನಲ್ಲಿ ಡ್ರೈನೇಜ್ ನೀರು ಹೊರ ಹೋಗೋಕೆ ಯಾವುದೇ ಜಾಗ ಇರಲಿಲ್ಲ ಅಂತ ಹೇಳಿದ್ದಾರೆ ಅತ ದಿಲ್ಲಿಯ ಕರೋಲ್ ಬಾಗ್ ವಲಯದಲ್ಲಿ ಕಟ್ಟಡ ನಿಯಮಗಳನ್ನು ಉಲ್ಲಂಘಿಸಿರುವ ಏಳು ಕಟ್ಟಡಗಳು ಮತ್ತು ಮೂರು ಬೇಸ್ಮೆಂಟ್ ದಿಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಸೀಲ್ ಮಾಡಿದೆ ಜೊತೆಗೆ ಈ ಏರಿಯಾದಲ್ಲಿ ಅಕ್ರಮವಾಗಿ ಕಟ್ಟಿರುವ ಬಿಲ್ಡಿಂಗ್ ಧ್ವಂಸ ಮಾಡಿ ಅಲ್ಲಿನ ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡ್ತೀವಿ ಅಂತ ಕೂಡ ಹೇಳಿದೆ ಇನ್ನು ಘಟನೆ ನಡೆದಿರೋ ಏರಿಯಾದಲ್ಲಿ ವಿದ್ಯಾರ್ಥಿಗಳು ಸೇರಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಮೃತ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಬೇಕು ಅಂತ ಡಿಮಾಂಡ್ ಮಾಡ್ತಾ ಇದ್ದಾರೆ ಏನು ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಕುಟುಂಬದ ಮೇಲೆ ಆರೋಪ ಮಾಡಿದ್ದಾರೆ ಎಚ್ ಡಿ ದೇವೇಗೌಡರಿಗೆ ಅದೆಷ್ಟು ಸೈಟ್ ಹೋಗಿದೆ ಗೊತ್ತಿದೆಯಾ ಪುಟ್ಟಯ್ಯ ಸಿಐಟಿಬಿ ಅಧ್ಯಕ್ಷರಾಗಿದ್ದಾಗ ದೇವೇಗೌಡರ ಕುಟುಂಬ ಎಷ್ಟು ಸೈಟ್ ಬರೆಸ್ಕೊಂಡಿದ್ದಾರೆ ವರ್ಷಗಳ ಹಿಂದೆ ಕುಮಾರಸ್ವಾಮಿ ಸೈಟ್ ಜೊತೆಗೆ ಅದರ ಸ್ವಾಧೀನ ಪತ್ರವನ್ನು ಕೂಡ ಪಡೆದಿದ್ರು ಈಗ ನಾನು ಸ್ವಾಧೀನ ಪತ್ರ ಪಡೆದಿಲ್ಲ ಅಂತ ಕುಮಾರಸ್ವಾಮಿ ಸುಳ್ಳು ಹೇಳಿಕೊಂಡು ತಿರುಗಾಡ್ತಿದ್ದಾರೆ ಬಿಜೆಪಿ ಇಲ್ಲ ಸಲ್ಲದ ಹಗರಣಗಳನ್ನ ಸೃಷ್ಟಿ ಮಾಡಿ ಬ್ಲಾಕ್ ಮೇಲ್ ತಂತ್ರ ಮಾಡ್ತಾ ಇದೆ ಮೂಡಾ ಹಗರಣವನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದೇನೆ ಇದಕ್ಕಿಂತ ಹೆಚ್ಚು ನೇನ್ ಬೇಕು ಅಂತ ದೇವೇಗೌಡರ ಕುಟುಂಬದ ಮೇಲೆ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಏನೋ ಮೇಕೆದಾಟು ಯೋಜನೆ ಸಂಬಂಧ ಇದೀಗ ಸಿಎಂ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸ್ಲಿ ಅಂತ ಒತ್ತಾಯ ಮಾಡಿದ್ದಾರೆ ಮೇಕೆದಾಟು ಅಣೆಕಟ್ಟೆ ಕಟ್ಟೋಕೆ ನಾವು ರೆಡಿ ಇದ್ದೀವಿ ಆದರೆ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೆ ಇದನ್ನ ವಿರೋಧ ಮಾಡಿಸಿದ್ದಾರೆ ಸೊ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕಾಗಿದೆ ಅಂತ ಒತ್ತಾಯ ಮಾಡಿದ್ದಾರೆ ಇವರು ಫ್ರೆಂಡ್ ಅಲ್ವಾ ಸೊ ಮೋಸ್ಟ್ಲಿ ಐ ಎನ್ ಡಿ ಐಎ ಕೂಟದ ಆ ಫ್ರೆಂಡ್ ಈ ಫ್ರೆಂಡ್ ಮಾತು ಕೇಳ್ತಾ ಇಲ್ಲ ಅಂತ ಪಾಪ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿರೋ ನಟ ದರ್ಶನ್ ಇತ್ತೀಚೆಗೆ ಮನೆಯೂಟ ಕೇಳಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ರು ಇದೀಗ ಈ ಅರ್ಜಿಯನ್ನ ದರ್ಶನ್ ಪರ ವಕೀಲರು ವಾಪಸ್ ಪಡೆದಿದ್ದಾರೆ ಅಂದ ಹಾಗೆ ತಾಂತ್ರಿಕ ಕಾರಣಗಳಿಂದ ದರ್ಶನ್ ಪರ ವಕೀಲರು ಅರ್ಜಿಯನ್ನು ವಾಪಸ್ ಪಡೆದಿದಾರಂತೆ ಹೊಸ ಅರ್ಜಿಯನ್ನ ಪುನಃ ಹಾಕಬಹುದು ಅಂತ ಹೇಳಲಾಗ್ತಾ ಇದೆ ಮುಂದೆ ಕರ್ನಾಟಕದಲ್ಲಿ ಹೈ ನಲ್ಲಿ ಗಾಡಿ ಚಲಾಯಿಸಿ ರ್ಯಾಶ್ ಡ್ರೈವಿಂಗ್ ಮಾಡಿದ್ರೆ ಪೊಲೀಸರು ಸರಿಯಾಗಿ ಗ್ರಾಚಾರ ಬಿಡಿಸುತ್ತಾರೆ ಕಠಿಣ ಕ್ರಮ ಕೈಗೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ ಆಗಸ್ಟ್ ಒಂದರಿಂದ ಕರ್ನಾಟಕದ ಹೈವೇಗಳಲ್ಲಿ ಯಾರೇ ಆಗಲಿ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ಗಿಂತಲೂ ವೇಗವಾಗಿ ರಾಕೆಟ್ ತರ ಓಡಿಸ್ತೀನಿ ಅಂತ ಹೊರಟ್ರೆ ಅಂಥವರ ವಿರುದ್ಧ ಸೀದಾ ಎಫ್ಐಆರ್ ಆಗುತ್ತೆ ಮೇಲೆ ಕೇಸ್ ಆಗಿಬಿಡುತ್ತೆ ಆರು ತಿಂಗಳ ಕಾಲ ಜೈಲು ಶಿಕ್ಷೆ ಅಥವಾ ಸಾವಿರಾರು ರೂಪಾಯಿ ದಂಡ ವಿಧಿಸಲಾಗುತ್ತೆ ಕೆಲ ಕೇಸ್ಗಳಲ್ಲಿ ಎರಡೂ ಶಿಕ್ಷೆ ವಿಧಿಸಬಹುದು ದಂಡ ಮತ್ತು ಜೈಲು ಶಿಕ್ಷೆ ಎರಡೂ ಕೂಡ ಬರಬಹುದು ರಾಜ್ಯಸಭಾ ಸದಸ್ಯ ಸತ್ನಾಮ್ ಸಿಂಗ್ ಇದೀಗ ಬಿಜೆಪಿಗೆ ಸೇರಿದರೆ ಮೂಲಕ ರಾಜ್ಯಸಭೆಯಲ್ಲಿ ಬಿಜೆಪಿಯ ಸಂಖ್ಯೆ ಎಂಬತ್ತೇಳಕ್ಕೆ ರೈಸ್ ಆಗಿದೆ ಅಂದ ಹಾಗೆ ಕಳೆದ ಜನವರಿಯಲ್ಲಿ ರಾಜ್ಯಸಭಾ ಸಂಸದರಾಗಿ ಆಯ್ಕೆಗೊಂಡ ಸತ್ನಾಮ್ ಸಿಂಗ್ ಆರು ತಿಂಗಳ ಒಳಗೆ ತಾವು ಯಾವುದಾದ್ರೂ ಪಕ್ಷ ಸೇರುವ ಬಗ್ಗೆ ಸಂಸತ್ನಲ್ಲಿ ತಿಳಿಸೋದಾಗಿ ಹೇಳಿದರು ಅದರಂತೆ ಈಗ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಚುನಾವಣಾ ತಂತ್ರಜ್ಞ ಹಾಗೂ ರಾಜಕಾರಣಿಯೂ ಆಗಿರುವ ಪ್ರಶಾಂತ್ ಕಿಶೋರ್ ಇದೀಗ ತಮ್ಮ ಹೊಸ ರಾಜಕೀಯ ಪಕ್ಷವನ್ನು ಲಾಂಚ್ ಮಾಡಲಿದ್ದಾರೆ ಜನ್ ಸುರಾಜ್ ಅನ್ನುವ ಪಕ್ಷವನ್ನು ಅಕ್ಟೋಬರ್ ಎರಡನೇ ತಾರೀಕು ಲಾಂಚ್ ಮಾಡೋದಾಗಿ ಕಿಶೋರ್ ಅನೌನ್ಸ್ ಮಾಡಿದ್ದಾರೆ ಜೊತೆಗೆ ಮುಂದಿನ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ರಾಜಕೀಯ ಪಕ್ಷದ ಮೂಲಕ ಸ್ಪರ್ಧೆ ಮಾಡೋದಾಗಿ ಕೂಡ ಹೇಳಿದ್ದಾರೆ ಆದರೆ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಮಾತ್ರ ದಲಿತ ವ್ಯಕ್ತಿಯೊಬ್ಬರಿಗೆ ವಹಿಸಿದ್ದಾರೆ ಹಾಗೆ ಈ ಜನ್ ಸುರಾಜ್ ಅನ್ನೋದು ಈ ಹಿಂದೆ ಕಿಶೋರ್ ಬಿಹಾರದಲ್ಲಿ ಶುರು ಮಾಡಿದಂಥ ಒಂದು ಕ್ಯಾಂಪೇನ್ ಒಂದು ಅಭಿಯಾನ ಈಗ ಆ ಅಭಿಯಾನವನ್ನ ಪಕ್ಷವಾಗಿ ಕನ್ವರ್ಟ್ ಮಾಡಿದ್ದಾರೆ ಮಾಡ್ತೀವಿ ಅಂತ ಹೇಳಿದ್ರು ಈಗ ಮಾಡಿದ್ದಾರೆ ಬಿಹಾರದಲ್ಲಿ ಪದೇ ಪದೇ ಸೇತುವೆ ಕುಸಿದು ಬೀಳ್ತಿರೋ ಸಂಬಂಧ ಸುಪ್ರೀಂ ಕೋರ್ಟ್ ಅಲ್ಲಿನ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಸೇತುವೆಗಳು ಸೇಫ್ ಆಗಿವೆ ಅನ್ನೋ ಬಗ್ಗೆ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿಗೆ ಪ್ರತಿಕ್ರಿಯೆ ಕೊಡಿ ಅಂತ ಕೇಳಿದೆ ಬಿಹಾರದ ಸೇತುವೆಗಳ ಪರಿಸ್ಥಿತಿ ಹೇಗಿದೆ ಬಳಸೋಕೆ ಸೇಫ್ ಆಗಿದಾವ ಇಲ್ವಾ ಅಂತ ಚೆಕ್ ಮಾಡಿ ತಜ್ಞರ ಪ್ಯಾನೆಲ್ ರಚಿಸಿ ಕೂಡಲೇ ಚೆಕ್ ಮಾಡಿಬಿಟ್ಟು ನಮಗೆ ಹೇಳಿ ಅಂತ ಹೇಳಿದ್ದಾರೆ ಯಾಕಂದರೆ ಕಳೆದ ಒಂದು ತಿಂಗಳ ಅವಧಿಯಲ್ಲಿ ಡಜನ್ಗೂ ಅಧಿಕ ಸೇತುವೆಗಳು ಬಿದು ಹೋಗಿದವೆ ಬಿಹಾರದಲ್ಲಿ ಒಂದೊಂದ್ಸಲ ದಿನಕ್ಕೆರಡೆಲ್ಲಿದಾವೆ ಬಿಹಾರದ ಹಿಂದುಳಿದ ವರ್ಗಗಳಿಗೆ ಉದ್ಯೋಗ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಅರವತ್ತೈದು ಪರ್ಸೆಂಟ್ ಮೀಸಲಾತಿ ಕೊಡುವ ನಿತೀಶ್ ಸರ್ಕಾರದ ನಿರ್ಧಾರಕ್ಕೆ ಭಾರಿ ಹಿನ್ನಡೆಯಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು ಹಾಗೂ ಹಿಂದುಳಿದ ವರ್ಗಗಳು ಹಾಗೂ ಅತ್ಯಂತ ಹಿಂದುಳಿದ ವರ್ಗಗಳಿಗೆ ಐವತ್ತರಿಂದ ಪಾಟ್ನಾ ಹೈಕೋರ್ಟ್ ರದ್ದುಗೊಳಿಸಿತ್ತು ಹೈಕೋರ್ಟ್ನ ಈ ಆದೇಶ ತಡೆಯುವಂತೆ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಇದನ್ನು ತಡೆಯೋಕೆ ನಿರಾಕರಿಸಿದೆ ರಷ್ಯಾ ಸೇನೆಯಲ್ಲಿ ಮತ್ತೋರ್ವ ಭಾರತೀಯನ ಪ್ರಾಣ ಹರಿಯಾಣ ಮೂಲದ ಇಪ್ಪತ್ತೆರಡು ವರ್ಷದ ರವಿ ಅನೋರನ್ನ ರಷ್ಯಾ ಸೇನೆ ಫ್ರಂಟ್ ಲೈನ್ಗೆ ಯುದ್ಧ ಕಳಿಸಿತ್ತು ರವಿ ಯುಕ್ರೇನ್ ಸೇನೆಯೊಂದಿಗೆ ಬಡಿದಾಟದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಈ ಬಗ್ಗೆ ರಷ್ಯಾದ ಭಾರತದ ರಾಯಭಾರ ಕಚೇರಿ ಕನ್ಫರ್ಮ್ ಮಾಡಿದೆ ಅಂದ ಹಾಗೆ ರವಿಗೆ ರಷ್ಯಾದಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಸಿಕ್ಕಿದ್ದು ಅದಕ್ಕಾಗಿ ಜನವರಿ ಹದಿಮೂರನೇ ತಾರೀಕು ರಷ್ಯಾಗೆ ಹೋಗಿದ್ರು ಆದರೆ ಅವರನ್ನ ಬಲವಂತವಾಗಿ ರಷ್ಯಾ ಸೇನೆಗೆ ದಬ್ಬಲಾಗಿದೆ ಅನ್ನೋ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ ಕಳೆದ ಸೆಷನ್ ನಲ್ಲಿ ಉತ್ತಮ ಲಾಭ ಗಳಿಸಿದ್ದ ಭಾರತದ ಷೇರುಪೇಟೆ ಇದೀಗ ಪುನಃ ನೀರಸವಾಗಿ ಪ್ರದರ್ಶನ ಮಾಡಿದೆ ವಾರದ ಮೊದಲ ದಿನ ಶೇರುಪೇಟೆ ಫ್ಲಾಟ್ ಆಗಿದೆ ಹೂಡಿಕೆದಾರರು ಪ್ರಾಫಿಟ್ ಬುಕ್ಕಿಂಗ್ ಮಾಡೋದನ್ನ ಕಂಟಿನ್ಯೂ ಇದೆ ಪರಿಣಾಮ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಇಪ್ಪತ್ತ್ಮೂರು ಪಾಯಿಂಟ್ಸ್ ಏರಿಕೆಯಾಗಿ ರೀಚ್ ಆಯಿತು ನಿಫ್ಟಿ ಕೇವಲ ಒಂದು ಪಾಯಿಂಟ್ ಏರಿಕೆಯಾಗಿ ತಲುಪಿತು ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಮಾತ್ರ ಡೀಸೆಂಟ್ ಆಗಿ ಪರ್ಫಾರ್ಮ್ ಮಾಡಿವೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಡೌನ್ ಆಗಿ ಆಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ರೂಪಾಯಿ ಜಾಸ್ತಿಯಾಗಿ ಅರವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಆರುನೂರ ಹತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ ಸಾವಿರದ ಇಪ್ಪತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ ಜಾಸ್ತಿಯಾಗಿ ಎಂಬತ್ತೆರಡು ಸಾವಿರದ ನೂರ ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿ ಇವತ್ತಿನ ಫುಲ್ ದೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ सो मच मत मत भेटी आगे नमस्ते